ಜೈ ಬಲೋ ಕರ್ನಾಟಕ ಮಾತೆಗೆ, ಜೈ ಬಲೋ ಭುವನೇಶ್ವರಿ ಮಾತೆಗೆ, ಜೈ ಬಲೋ ಏ ಗೊಲ್ಲಲ್ಲಿ ಗ್ರಾಮಸ್ಥರಿಗೆ, ಗೊಲ್ಲಲ್ಲಿ ಯುವಕರಿಗೆ, ಗೊಲ್ಲಲ್ಲಿ ಹಿರಿಯರಿಗೆ. ಕೋಲಾರ ಜಿಲ್ಲೆ ಮುಳಬಾಗಲು ತಾಲೂಕು ಎ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಈ ದಿನ ಕನ್ನಡ ಧ್ವಜಸ್ತಂಭವನ್ನು ಉದ್ಘಾಟನೆ ಮಾಡುತ್ತಿದ್ದು, ಗ್ರಾಮದ ಎಲ್ಲ ಹಿರಿಯರು ಯುವಕರು ಸಹಕಾರ ಕೊಟ್ಟಿರ್ತಾರೆ. ಹಾಗಾಗಿ ಈ ಶುಭ ದಿನ ನಮ್ಮ ನಾಗಾನಂದ ಕೆಂಪರಾಜ್ ಸರ್ ಅವರು ಹಾಗೂ ನಮ್ಮ ಹಿರಿಯರಾಗಿರ್ತಕ್ಕಂಥ ಸರ್ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಆಕ್ರು ಸೋಮಶೇಖರ್ ಸಾಹೇಬರು ಆಗಮಿಸಿದ್ದಾರೆ. ಹಾಗಾಗಿ ಎಲ್ಲರೂ ಹಿರಿಯರು ಆಗಮಿಸಿದ್ದಾರೆ, ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಮೊಟ್ಟ ಮೊದಲನೇದಾಗಿ ಪೂಜಾ ಕಾರ್ಯಕ್ರಮ ಆಯಿತು. ಈಗ ಸ್ವಾಗತವನ್ನು ಕೋರಲಿದ್ದಾರೆ ಇದೇ ಗ್ರಾಮದ ಯುವಕರು ನಮ್ಮ ಸುರೇಶ್ ಅವರು. ಸುರೇಶ್, ಈ ಕಾರ್ಯಕ್ರಮಕ್ಕೆ ಬಂದಿರುವ ಶಾನ್ಪ ಸಾಹೇಬರಿಗೆ ಶಾಲ್ವೆ ಮೂಲಕ ಸ್ವಾಗತವನ್ನು ಬಯಸುತ್ತೇವೆ. ಶ್ರೀ ನಾಗಾನಂದ ಸರ್, ಕೆಂಪರಾಜ್ ಸರ್ ಅವರು ಬಂದವರೇ, ಅವ್ರಿಗೂ ಈ ಶಾಲ್ವೆ ಮೂಲಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಜಯರಾಮ್ ರೆಡ್ಡಿ ಸಾಹೇಬರು ಬಂದವರೇ, ಅವ್ರಿಗೂ ಶಾಲ್ವೆ ಮೂಲಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿಯಾಗಿ ಕೊಂಬಡಿ ನಾಗರಾಜ್ ಸರ್ ಅವರು ಬಂದವರೇ, ಅವ್ರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಸೋಮಶೇಖರ್ ಸಾಹೇಬರು ಬಂದವರೇ, ಅವ್ರಿಗೂ ಈ ಶಾಲ್ವೆಯ ಮೂಲಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಂಟ್ರಮಪ್ಪ ಸರ್ ಅವರು ಬಂದವರೇ, ಶಾಲ್ವೆಯ ಮೂಲಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಮತ್ತೆ ಇದೇ ಕಾರ್ಯಕ್ರಮಕ್ಕೆ ಬಂದಿರುವ ನಮ್ಮ ರಮೇಶ್ ಸರ್ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ, ಅವ್ರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇವೆ. ದೇವಲ್ಲಿ ನಾಗರಾಜ್ ಸಾಹೇಬರು ಬಂದವರೇ, ಅವ್ರಿಗೂ ಸ್ವಾಗತವನ್ನು ಸಾಲ್ವೆ ಮೂಲಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ನಾರಾಯಣ ಸ್ವಾಮಿ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಶ್ರೀ ಸುಬ್ಬಾರೆಡ್ಡಿ ಸರ್ ಅವರು ಬಂದವರೇ, ಅವ್ರಿಗೂ ಸಾಲ್ವೆ ಮೂಲಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಮೋಹನ್ ರೆಡ್ಡಿ ಸರ್ ಅವರು ಬಂದವರೇ, ಅವ್ರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಎಲ್ಲ ಚಪ್ಪಾಳೆ ಮೂಲಕ ನೀವು ಚಪ್ಪಾಳೆ. ವೆಂಕಟರಾಮಪ್ಪ ಸರ್ ಅವರು ಬಂದವರೇ, ಹಿರಿಗಿರಪ್ಪ ಸರ್ ಅವರು ಮತ್ತೆ ವೆಂಕಟರಾಮಪ್ಪ ಸರ್ ಅವರು ಬಂದವರು, ಅವ್ರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸಿದ ಹಿರಿಯರಿಗೂ ಮತ್ತೆ ನಮ್ಮ ಗ್ರಾಮದ ಹಿರಿಯರು ಹಿರಿಯರು ಮಕ್ಕಳಿಗೂ ಸ್ವಾಗತವನ್ನು ಬಯಸುತ್ತಾ ಯೂಟ್ಯೂಬ್ ಚಾನಲ್ ಅವ್ರಿಗೂ ಸ್ವಾಗತವನ್ನು ಬಯಸುತ್ತಾ, ಈ ಮಾಧ್ಯಮ ಮಿತ್ರರವ್ರಿಗೂ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿ ನಮ್ಮ ಸುರೇಶ್ ಅವರು ಎಲ್ಲ ಯುವಕರು ಆಗಮಿಸಿದ್ದೀರಾ ನೋಡಿ, ಮೊಟ್ಟ ಮೊದಲು ಒಂದೇ ನಿಮಿಷದಲ್ಲಿ ಅವ್ರನ್ನ ಸ್ವಾಗತ ಭಾಷಣ ಸಿದ್ಧತೆ ಮಾಡಿದ್ವು. ಇದು ಈ ರೀತಿ ಬರಬೇಕು, ಹಳ್ಳಿಯಲ್ಲಿ ಹುಟ್ಟಿ ಯಾವಾಗಲೂ ತೆಲುಗು ಮಾತಾಡಿ ಮಾತಾಡಿದ ಹುಡುಗ
ಸುರೇಶ್ ಅವರಿಗೆ ಮತ್ತು ಈ ಆಗಮಿಸಿರ್ತಕ್ಕಂಥ ಎಲ್ರಿಗೂ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೀವಪ್ಪ. ಈಗ ಕಾರ್ಯಕ್ರಮಕ್ಕೆ ಬಂದಿರುವ ಮುಖ್ಯ ಉದ್ದೇಶ ಧ್ವಜಾರೋಹಣ. ಅಲ್ಲಿಗೆ ಸಾಹೇಬರಾದ ನಾಗಾನಂದ ಕೆಂಪರಾಜ್ ಸರ್ ಅವರು, ನಮ್ಮ ಆಕರು ಸೋಮಶೇಖರ್ ಸರ್ ಅವರು, ಎಲ್ಲ ಹಿರಿಯರು ಹೋಗಿ ಧ್ವಜಾರೋಹಣವನ್ನು ನೆರವೇರಿಸಬೇಕಾಗಿ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಜೈ ಬಲೋ ಕರ್ನಾಟಕ ಮಾತೆಗೆ, ಜೈ ಬಲೋ ಭುವನೇಶ್ವರಿ ಮಾತೆಗೆ, ಜೈ ಬಲೋ ಏ ಗೊಳ್ಳಲ್ಲಿ ಗ್ರಾಮಸ್ಥರಿಗೆ, ಗೊಳ್ಳಲ್ಲಿ ಯುವಕರಿಗೆ, ಗೊಳ್ಳಲ್ಲಿ ಹಿರಿಯರಿಗೆ, ಜೈ ಬಲೋ ಭುವನೇಶ್ವರಿ ಮಾತೆಗೆ. ಈ ದಿನ ನಮ್ಮ ಗ್ರಾಮದಲ್ಲಿ ಇಡೀ ಕೋಲಾರ ಜಿಲ್ಲೆಯಲ್ಲೇ ಇಡೀ ಕರ್ನಾಟಕದಲ್ಲೇ ಒಂದು ಚಿಕ್ಕ ಗ್ರಾಮದಲ್ಲಿ ಇಷ್ಟು ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಕೀರ್ತಿ ಈ ಗೊಳ್ಳಲ್ಲಿ ಗ್ರಾಮಸ್ಥರಿಗೆ ಸೇರ್ತದೆ. ಉದ್ಘಾಟನೆ ಮಾಡಿರ್ತಕ್ಕಂಥ ಹಿರಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಮೊಟ್ಟ ಮೊದಲನೇದಾಗಿ ಆಕರು ಸೋಮಶೇಖರ್ ಸಾಹೇಬರು ಈ ಆ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ವಹಿಸಿರೋದ್ರಿಂದ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಮುಳಬಾಗಿಲು ತಾಲೂಕಿನ ಒಳ್ಳೆಹಳ್ಳಿ ಗ್ರಾಮದಲ್ಲಿ ಕನ್ನಡ ಧ್ವಜಸ್ತಂಭ ಸ್ಥಾಪನೆ ಮಾಡಲು ತುಂಬ ಸಂತೋಷವಾದ ಸಂತೋಷಿ. ನೀವೆಲ್ಲ ಭಾರಿ ಅಭಿಮಾನದಿಂದ ಅದರಲ್ಲೂ ಜಯರಾಮ್ ರೆಡ್ಡಿ ಸರ್ ನಾವು ನೋಡ್ತಾನೆ ಇದ್ದೀವಿ ಸುಮಾರು 5 ವರ್ಷದಿಂದ. ಇಲ್ಲಿ ಇಂದು ಧ್ವಜಸ್ತಂಭ ಉದ್ಘಾಟನೆ ಮಾಡಿದ್ರೆ ತುಂಬ ಸಂತೋಷವಾದ ಸಂಗತಿ. ಇದೇ ಥರ ಎಲ್ಲ ಕಡೆಯೂ ಉದ್ಘಾಟನೆ ಆಗಲಿ ಅಂತೇಳಿ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಇವತ್ತು ಕನ್ನಡ ಧ್ವಜಸ್ತಂಭ ಉದ್ಘಾಟನೆ ಮಾಡುವಂಥ ಒಂದು ಕಾರ್ಯಕ್ರಮ ನಿಜಕ್ಕೂ ಕೂಡ ಭಾಳ ಸಂತೋಷ ಆಗ್ತಾ ಇದೆ. ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸುಮಾರು 50 ವರ್ಷಗಳಿಂದ ಕನ್ನಡವನ್ನು ಕಟ್ಟುವಲ್ಲಿ ಕೋಲಾರ ಜಿಲ್ಲೆಯಲ್ಲಿ ತಮ್ಮದೇ ಆದಂಥ ಕಾರ್ಯಚಟುವಟಿಕೆಗಳ ಮೂಲಕ ಹೋರಾಟದ ಮೂಲಕ ತೊಡಗಿಸ್ಕೊಂಡಿರುವಂಥ ಕೋಲಾರ ಜಿಲ್ಲಾ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷರಾದಂಥ ಆಕರು ಸೋಮಶೇಖರ್ ಸರ್ ಅವರೇ, ನಮ್ಮೆಲ್ಲರ ಹಿರಿಯರು, ನಮ್ಮ ಮಾರ್ಗದರ್ಶಕರಾದಂಥ ಕನ್ನಡ ಪರ ಹೋರಾಟಗಾರರಾದಂಥ ಚಾನ್ಪಾಷಾ ಸರ್ ಅವರೇ, ಮತ್ತೊಬ್ಬ ಹಿರಿಯರು ಉತ್ತಮ ಶಿಕ್ಷಕರಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರುವಂಥ ವೆಂಕಟಣ್ಣಪ್ಪ ಸರ್ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ನಾವು ಆಗಮಿಸಿದ್ದೀರಿ. ಅದರ ಜೊತೆಗೆ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ವೆಂಕಟಗಿರಿಯಪ್ಪ ಅವರೇ ಮತ್ತು ಸುಬ್ಬಾರೆಡ್ಡಿ ಸರ್ ಅವರೇ, ರೆಡ್ಡಿ ಅವರೇ, ಎಲ್ಲ ಈ ಗ್ರಾಮದ ಸುರೇಶ್ ಅವರ ನೇತೃತ್ವದ ಕನ್ನಡ ಕಟ್ಟುವಂಥ ಕೆಲಸವನ್ನು ಮಾಡ್ತಿರೋಂಥ ಎಲ್ಲ ಗೌರವಾನ್ವಿತರೆ ಹಾಗೂ ಈ ಗ್ರಾಮದ ಎಲ್ಲ ಹಿರಿಯರೇ, ನಿಮಗೆಲ್ಲ ಗೊತ್ತಿದೆ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಅವಧಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಉತ್ತಮವಾದಂಥ ಕೆಲಸಗಳನ್ನು ಮಾಡೋದ್ರ ಮೂಲಕ ವಿಶೇಷವಾಗಿ ಇಡೀ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ನಾವು ಅನೇಕ ರೀತಿಯ ಧ್ವಜಸ್ತಂಭಗಳನ್ನು ಹಾಕೋದ್ರ ಮೂಲಕ ಗಡಿ ಭಾಗದಲ್ಲಿ ಕನ್ನಡವನ್ನು ಕಟ್ಟುವಂಥ ಕೆಲಸದಲ್ಲಿ ನಮ್ಮನ್ನು ತೊಡಗಿಸ್ಕೊಂಡ್ರಿ. ನಾನು ಈ ಸಂದರ್ಭದಲ್ಲಿ ಆಗ ಗೌರವಾಧ್ಯಕ್ಷರಾಗಿದ್ದಂಥ ಈಗಿನ ನಿಕಟಪೂರ್ವ ಗೌರವಾಧ್ಯಕ್ಷರಂಥ ಕೆಂಬೋಡಿ ನಾಗರಾಜರವರಾಗಿರ್ಬೋದು, ಜೊತೆಗೆ ನಮ್ಮ ಮುಳಬಾಗಿಲು ತಾಲೂಕಿನ ನಿಕಟಪೂರ್ವ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಂಥ ಜಯರಾಮ್ ರೆಡ್ಡಿಯವರು ಮತ್ತು ಗೌರವ ಕಾರ್ಯದರ್ಶಿಗಳಾದಂಥ ಯಾನದಳ್ಳಿ ನಾರಾಯಣಸ್ವಾಮಿ ಅವರು ಮತ್ತು ಬೇವಳ್ಳಿ ನಾಗರಾಜಣ್ಣವರು, ಇವರೆಲ್ಲರೂ ಸಹ ಇಲ್ಲಿ ರಮೇಶ್ ಅವರು ಎಲ್ಲರೂ ಸಹ ಇಲ್ಲಿ ಈ ತಾಲೂಕಿನಲ್ಲಿ ಉತ್ತಮವಾದಂಥ ಕೆಲಸ ಮಾಡಿದ್ರು. ನಾವು ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ, ಕನ್ನಡವನ್ನು ಕಟ್ಟುವಂಥ ಕೆಲಸಕ್ಕೆ ಯಾವುದೇ ನಮ್ಗೆ ಅಧಿಕಾರ ಬೇಕಾಗಿಲ್ಲ, ಯಾವುದೇ ಅಧ್ಯಕ್ಷಗಿರಿ ಬೇಕಾಗಿಲ್ಲ. ನಾವು ಎಷ್ಟೇ ಕನ್ನಡ ಪರ ಚಟುವಟಿಕೆಗಳಿದ್ದರೂ ಸಹ ಅಂಥ ಚಟುವಟಿಕೆಗಳಲ್ಲಿ ಸದಾ ನಾನು ಮತ್ತು ನಮ್ಮ ಎಲ್ಲರೂ ನಾವೆಲ್ಲ ಸಹ ನಿಮ್ಮ ಜೊತೆಯಲ್ಲಿ ಇರ್ತೀರಿ. ಇವತ್ತು ಹಿರಿಯರು ಕನ್ನಡವನ್ನು ಕಟ್ಟುವಂಥ ಕೆಲಸದಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಹೆಚ್ಚು ಕಾರ್ಯಕ್ರಮಗಳನ್ನು ಏರ್ಪಡಿಸುವಂಥ ಕೆಲಸ ನಡೀತಾ ಇದೆ. ವಿಶೇಷವಾಗಿ ಏ ಗೊಲ್ಲಹಳ್ಳಿಯಲ್ಲಿ ಈ ಒಂದು ಧ್ವಜಸ್ತಂಭವನ್ನು ಕಟ್ಟುವಂಥ ಕೆಲಸ ಮಾಡಿ ಮತ್ತು ಇವತ್ತು ನಮ್ಮನ್ನೆಲ್ಲ ಕರೆದು
ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ನಿಮಗೆಲ್ರಿಗೂ ಸಹ ನಾವು ನಮ್ಮ ಒಂದು ತಂಡದ ಪರವಾಗಿ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀರಿ. ವಿಶೇಷವಾಗಿ ಕೋಲಾರ ಜಿಲ್ಲೆ ಗಡಿ ಭಾಗದ ಒಂದು ಜಿಲ್ಲೆ ಆಗಿರೋದ್ರಿಂದ, ಕೋಲಾರ ಒಂದು ಬಿಟ್ಟರೆ ಇನ್ನು ಉಳಿದ ಎಲ್ಲ ತಾಲೂಕುಗಳು ಸಹ ಗಡಿಗೆ ಸೇರಿರುವಂಥ ತಾಲೂಕುಗಳು, ಎಲ್ಲ ಆಂಧ್ರ ಪ್ರದೇಶ ತಮಿಳುನಾಡಿಗೆ ಹೊಂದ್ಕೊಂಡಂತಿರೋದು. ಇಂಥ ಒಂದು ಕಡೆ ಭಾಷಾ ಬಾಂಧವ್ಯವನ್ನು ಬೆಳೆಸುವಂಥ ಕೆಲಸ ನಮ್ಮ ಈ ಭಾಗದ ನಾವು ಕನ್ನಡ ಪರ ಚಟುವಟಿಕೆಗಳು ಮಾಡ್ತಾ ಇರೋದು ನಿಜಕ್ಕೂ ಕೂಡ ಸಂತೋಷ ತರ್ತದೆ. ವಿಶೇಷವಾಗಿ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಮನೆಗಳಲ್ಲಿ ತೆಲುಗು ಮಾತಾಡೋದು ಸಹ ಹೃದಯದಲ್ಲಿ ಕನ್ನಡವನ್ನು ಇಟ್ಕೊಂಡು ಕನ್ನಡ ಶಾಲೆಗಳಿಗೆ ಹೋಗ್ತಾ ಕನ್ನಡವನ್ನು ಬೆಳೆಸ್ತಾ ಕನ್ನಡದಲ್ಲೇ ವಿದ್ಯಾಭ್ಯಾಸವನ್ನು ಮಾಡೋದ್ರ ಮೂಲಕ ನಾವೆಲ್ಲರೂ ಸಹ ಕರ್ನಾಟಕದಲ್ಲಿ ಹೃದಯ ಶ್ರೀಮಂತಿಕೆಯನ್ನು ಹೊಂದಿರುವಂಥ ಕನ್ನಡಿಗರು ಅಂತ ತೋರಿಸುವಂಥ ಕೆಲಸವನ್ನು ಇವತ್ತು ಮಾಡಿದರೆ ನಿಮಗೆಲ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನ ಹೇಳ್ತಾ ಏಗೊಲ್ಲಹಳ್ಳಿ ಗ್ರಾಮ ಮುಂದೆ ಸಂಪೂರ್ಣ ಕನ್ನಡಮಯವಾಗೋದ್ರ ಮೂಲಕ ಕನ್ನಡವನ್ನು ಬೆಳೆಸುವಂಥ ಕೆಲಸ ಮಾಡಲಿ ಅಂತ, ನಾವು ಮುಂದೆ ಸಹ ಇದೇ ರೀತಿ ನಿಮ್ಮ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭುವನೇಶ್ವರಿ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಗೊಲ್ಲಹಳ್ಳಿಯಲ್ಲಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಹಿರಿಯರೇ, ಒಂದು ಮಗು ತಪ್ಪು ಮಾಡಿದ್ರೆ ಯಾರ ಮಗ ಅಂತಾರೆ, ಒಂದು ಮಗು ಒಳ್ಳೇದು ಮಾಡಿದ್ರೆ ಅವ್ರದ್ದು ಯಾವ ಊರು ಅಂತಾರೆ. ಅಂದರೆ ಈ ಗ್ರಾಮದಲ್ಲಿ ನಮ್ಮ ಶ್ರೀನಿವಾಸು ಮತ್ತು ಸುರೇಶು ಮೊಟ್ಟ ಮೊದಲನೇದಾಗಿ ಒಂದು ಯೋಜನೆ ಮಾಡಿದ್ರು, ಏನಾದರೂ ಮಾಡಿ ಈ ಧ್ವಜ ಮಾಡಬೇಕು ಅಂತ. ಹಾಗಾಗಿ ಎಲ್ಲ ತಾಲೂಕಿನ ಜಿಲ್ಲೆಯ ಎಲ್ಲರೂ ಕೂಡ ಯುವಕರಿಗೆ ಇವ್ರು ಮಾಡಿದ ಮೇಲೆ ಎಲ್ಲರೂ ಸಹಕಾರ ಮಾಡಿದ್ರು. ಇಲ್ಲಿರ್ತಕ್ಕಂಥ ಎಲ್ಲರೂ 30 ಮನೆಗಳಿರೋದು, ಇಲ್ಲಿ 30 ಜನ ಇದ್ದಾರೆ. ಈ ಗ್ರಾಮವನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಏನಂದರೆ ಅಂಗನವಾಡಿ ಇಲ್ಲ, ಒಂದು ಶಾಲೆ ಇಲ್ಲ. ಮೊನ್ನೆ ನಾವು ಹೋರಾಡಿ ಇದು ಮಾಡಿ ಅರ್ಜಿ ಕೊಟ್ಟ ಮೇಲೆ ಈ ರಸ್ತೆ ಮಾತ್ರ ಆಗಿದೆ. ಒಂದು ಅಂಗನವಾಡಿ ಮೊಟ್ಟ ಮೊದಲನೇದಾಗ ಆದರೆ ಅದಕ್ಕೆ ರೂವಾರಿಗಳು, ವೆಂಕಟಗಿರಿಯಪ್ಪ ಅಧ್ಯಕ್ಷರು ಬಂದವರೇ. ಅದೇ ರೀತಿ ಆಂಗ್ಲ ಮಾಧ್ಯಮ ಶಾಲೆ ಆಗಿಬಿಟ್ರೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಮೆಲ್ರಿಗೂ ಋಣ ಇರ್ತಾರೆ. ಅವರು ಹಿಂದುಳಿದವರು, ಅವರು ಈ ಜಾಸ್ತಿ ಹಿಂದುಳಿದವರು ಹಾಲು ಹಿಡ್ಕೊಂಡು ಅವರು ಕೂಲಿ ಮಾಡ್ತಕ್ಕಂಥ ಜನ, ಸರ್ಕಾರಕ್ಕೆ ಹೋಗಿ ಅವರು ಸವಾಲಾಗ್ತಕ್ಕಂಥ ಜನ ಯಾರೂ ಇಲ್ಲ. ಇಲ್ಲಿ ಗೌರ್ಮೆಂಟನ್ನು ಪ್ರಶ್ನೆ ಆಗ್ತಕ್ಕಂಥ ಯಾರೂ ಇಲ್ಲ ಸರ್. ಇಲ್ಲಿ ಅಮಾಯಕ ಜನ ಪಾಪ ಅವರವರು ಕೆಲಸ ಮಾಡ್ಕೊಂಡಿರ್ತಾರೆ. ನೀವೇನಾದರೂ ಇಲ್ಲೊಂದು ಅಂಗನವಾಡಿ ಮಾಡಿದ್ರೆ ಮಕ್ಕಳಿಗೆ ಊಟ ಆಗದಂಗೆ ಆಗತ್ತೆ. ಆ ಅಂಗನವಾಡಿಯಿಂದ ಹಂಗೆ ಒಂದು ಶಾಲೆ, ಒಂದು ಎಲ್ ಇ ಡಿ ಲೈಟ್ MLA ಹೇಳಿದ್ದೀನಿ ಮೊನ್ನೆ, ಅವ್ರು ಹಾಕ್ತೀವಿ ಅಂತ ಹೇಳಿದ್ದಾರೆ, ಲೀಸ್ಟಲ್ಲಿ ಬರೆಸಿದ್ದೀವಿ. ಹಾಗಾಗಿ LED ಲೈಟನ್ನು ಬಿಡಲ್ಲ ನಾನು. ಅಂಗನವಾಡಿ ಹಾಕೋದಕ್ಕೆ ಶಾಲೆ ಚಂದ್ರಪ್ಪ ಸಾಹೇಬರು ಮತ್ತು ಯಂಕಟಗಿರಿಯನ್ನ ಅವರು ಇದ್ದಾರೆ, ನಮ್ಮ ಯಂಕಟಣ್ಣಪ್ಪ ಅವರು. ಅವ್ರಿಗೇನಾದರೂ ಮನಸ್ಸು ಮಾಡಿಬಿಟ್ರೆ ಹಾಗೇ ಆಗುತ್ತೆ, ನಾವು ಅರ್ಜಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಕೋಲಾರಿಂದ ಎಷ್ಟೇ ಕಾರ್ಯಕ್ರಮ ಇದ್ದರೂ ಕೂಡ 48 ಜನ ಪರಿಷತ್ನಲ್ಲಿ ಸದಸ್ಯರಿರ್ತಕ್ಕಂಥ ಹಳ್ಳಿ ಇದು, ಚಿಕ್ಕ ಹಳ್ಳಿ, ಹಿಂದುಳಿದ ಹಳ್ಳಿ. ಹಾಗಾಗಿ ಅದನ್ನು ಅಭಿವೃದ್ಧಿ ಮಾಡಬೇಕು ಮನಸ್ಸಿದೆ ನಿಮಗೆ. ನಿಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಸರ್. ನಾಗಾನಂದ ಸರ್, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಚಾಂದ್ಪಾಷ ಸರ್ ಅವರು ಒಂದು ನಿಮಿಷ ಮಾತಾಡಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಆತ್ಮೀಯ ಕನ್ನಡ ಬಂಧುಗಳೇ, ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಸೋಮಶೇಖರ್ ಸರ್ ಅವರೇ ಮತ್ತು ನಿಕಟಪೂರ್ವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಕನ್ನಡ ಕಟ್ಟಾಳು ಅಂಥೇಳಿ ಹೆಸರು ಪಡ್ಕೊಂಡಿರುವ ನಾಗಾನಂದ ಸರ್ ಅವರೇ ಮತ್ತು ವೆಂಕಟರಣಪ್ಪನವರೇ, ನಿಕಟಪೂರ್ವ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಿನ ಪದಾಧಿಕಾರಿ ಮಿತ್ರರೇ ಮತ್ತು ವಿಶೇಷವಾಗಿ ಈ ಗೊಲ್ಲಹಳ್ಳಿಯ ಎಲ್ಲ ಯುವಕರೇ ಮತ್ತು ಹಿರಿಯರೇ, ಮಕ್ಕಳೇ, ಕನ್ನಡದ ಬಗ್ಗೆ ನಿಮ್ಗೆ ಈಗಾಗಲೇ ನಮ್ಮ ಮಾನ್ಯ ಜಯರಾಮ್ ರೆಡ್ಡಿಯವರು ಹೇಳಿದ್ದಾರೆ. ಕನ್ನಡವನ್ನು ತಾವು ತಮ್ಮ ಮನೆಯಿಂದಲೇ ಪ್ರಾರಂಭ ಮಾಡಬೇಕು. ನೀವು ಇವಾಗ ತೆಲುಗು ಮಾತಾಡ್ತಾ ಇದ್ದೀರಾ, ಬರ್ಬರ್ತಾ ಕನ್ನಡವನ್ನು ಮಾತನಾಡೋದನ್ನು ಮಕ್ಕಳಿಗೆ ಅಭಿವೃದ್ಧಿ ಮಾಡಿಸ್ಬೇಕು. ಶಾಲೆಗೆ ಹೋಗ್ತಾ ಇದ್ದೀರಾ, ಕನ್ನಡ ಕಲಿತಾ ಇದ್ದೀರಾ, ಅದ್ರ ಜೊತೆಗೆ ಕನ್ನಡದಲ್ಲೇ ಮನೆಯಿಂದ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗಿ ಕನ್ನಡವನ್ನು ಅಭಿವೃದ್ಧಿ ಮಾಡೋದರಲ್ಲಿ ಎರಡು ಮಾತಿಲ್ಲ. ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ತುಂಬ ಸಂತೋಷ ಆಗುತ್ತೆ. ಇಷ್ಟು ಕುಗ್ರಾಮದಲ್ಲಿ ಪುಟ್ಟ ಹಳ್ಳಿನಲ್ಲಿ ಕನ್ನಡಮಯವನ್ನು ನೀವು ಮಾಡಿ ಕನ್ನಡ ಧ್ವಜವನ್ನು ನಿಮ್ಮ ಊರಿನಲ್ಲಿ ಪ್ರಾರಂಭ ಮಾಡಿದ್ದೀರಾ, ಧ್ವಜಸ್ತಂಭ ಹಾಕಿದ್ದೀರಾ. ಆ ಒಂದು ನಿಟ್ಟಿನಲ್ಲಿ ಇದು ಪ್ರತಿದಿನವೂ ನಿಮಗೆ ಕನ್ನಡದ ಬಗ್ಗೆ ಅರಿವು ಮೂಡಿಸ್ತಾ ಇರುತ್ತೆ. ಬರೀ ಕನ್ನಡ ಧ್ವಜ, ಕನ್ನಡ ಧ್ವಜಸ್ತಂಭ ಹಾಕಿರೋದಲ್ಲ, ನೀವು ಏನು ಮಾಡಬೇಕು ಕನ್ನಡಕ್ಕಾಗಿ, ಯಾವ ಸೇವೆ ಮಾಡಬೇಕು
ಅನ್ನೋದ್ರ ಬಗ್ಗೆ ನಿಮಗೆ ಅರಿವು ಮೂಡಿಸುವಂತಹ ಒಂದು ಕನ್ನಡ ಧ್ವಜವನ್ನು ಕನ್ನಡ ಸ್ತಂಭವನ್ನು ಹಾಕಿದ್ದೀರಾ, ತುಂಬ ಸಂತೋಷ. ಮಕ್ಕಳಲ್ಲಿ ಕನ್ನಡಮಯ ಕನ್ನಡದ ಬಗ್ಗೆ ಅರಿವು ಮೂಡಿಸಲಿ ಅಂಥೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ವಿಶೇಷವಾಗಿ ಮನೆಯಲ್ಲಿರುವಂಥ ನಮ್ಮ ತಾಯಂದಿರಿಗೂ ನಾನು ಮನವಿ ಮಾಡ್ಕೊಳ್ತೇನೆ. ಯಾವ ಮಕ್ಕಳು ಸಹ ಶಾಲೆಗೆ ಕಳಿಸದೇ ಇಟ್ಕೋಬೇಡಿ. ಎಲ್ಲ ಮಕ್ಕಳು ಶಾಲೆಗೆ ಹೋಗಬೇಕು, ವಿದ್ಯಾವಂತರಾಗಬೇಕು. ಅದರಲ್ಲಿ ವಿಶೇಷವಾಗಿ ಕನ್ನಡದ ಬಗ್ಗೆ ಅರಿವನ್ನು ಮೂಡಿಸ್ಕೊಂಡು ಕನ್ನಡದ ಒಂದು ಬಗ್ಗೆ, ಕನ್ನಡ ಬೆಳವಣಿಗೆ ಬಗ್ಗೆ, ಕನ್ನಡ ಉಳಿಸೋದ್ ಬಗ್ಗೆ, ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ನಾವು ಮನೆಯಿಂದನೇ ಬೆಳೆಸೋದರ ಒಂದು ಮೂಲಕ ನಮ್ಮ ಕನ್ನಡಕ್ಕೆ ಸೇವೆ ಮಾಡೋಕ್ಕೆ ಆಗುತ್ತೆ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನಾನು ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಭುವನೇಶ್ವರಿ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ಜೈರಾಮ್ ರೆಡ್ಡಿ ಸರ್ ಅವರೇ, ಅದೇ ರೀತಿ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಜಿಲ್ಲಾಧ್ಯಕ್ಷರು ಹಾಗೂ ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ನಾಗಾನಂದ್ ಕೆಂಪರಾಜ್ ಅವರೇ ಹಾಗೂ ಎಲ್ಲ ನನ್ನ ಕನ್ನಡ ಕಟ್ಟಾಳುಗಳೇ, ಈ ಒಂದು ಕಾರ್ಯಕ್ರಮ ನಿಜವಾಗಲು ಬಹಳಷ್ಟು ಸಂತೋಷ ತರತಕ್ಕಂಥ ವಿಷಯ. ಯಾಕೆ ಅಂತಂದರೆ ಎಲ್ಲ ಚೆನ್ನಾಗಿರೋ ಹಳ್ಳಿಗಳಲ್ಲಿ ಮಾಡ್ಬೋದು, ಆದರೆ ಇಲ್ಲಿ ಚಿಕ್ಕ ಹಳ್ಳಿ ಬಹಳಷ್ಟು ಚೊಕ್ಕವಾಗಿ ಮಾಡಿರ್ತಾ ಇದ್ದಂಥ ಒಂದು ಧ್ವಜಸ್ತಂಭ, ಇದನ್ನು ಬಹಳಷ್ಟು ಮುಂದುವರಿಸ್ಕೊಂಡು ಹೋದ ತುಂಬ ಚೆನ್ನಾಗಿರ್ತದೆ. ನೀವು ಎಲ್ಲ ಯುವಕರು ಕೂಡ ಈ ಒಂದು ಕನ್ನಡವನ್ನು ಬೆಳೆಸೋದ್ರಲ್ಲಿ ಬಹಳಷ್ಟು ಆಸಕ್ತಿ ವಹಿಸಿ ಬೆಳೆಸಿರಿ. ಮುಂದೊಂದು ದಿನ ಇದು ದೊಡ್ಡದಾಗಿ ಕನ್ನಡ ಎಮ್ಮರವಾಗಿ ಬೆಳೀತದೆ ಅಂತ ಹೇಳ್ತಾ, ಜೊತೆಗೆ ನಮ್ಮೆಲ್ಲರ ಸಹಕಾರ ನಿಮ್ಮ ಗ್ರಾಮಕ್ಕೆ ಇರ್ತದೆ. ನಮ್ಮ ಜೈರಾಮ್ ರೆಡ್ಡಿ ಸರ್ ಅವರು ಮೊದಲೇ ಹೇಳಿದ್ರು, ಅಂಗನವಾಡಿ ಪ್ರಾರಂಭ ಆದ ತಕ್ಷಣ ಶಾಲೆ ಅಂತ, ಶಾಲೆ ಮಾಡೋದರಲ್ಲಿ ನಾವು ಪೂರ್ತಿ ಸಹಕಾರ ನಿಮಗೆ ಕೊಡ್ತೀವಿ. ನಾಳೆ ವರ್ಷನೇ ಪ್ರಾರಂಭ ಮಾಡೋದಕ್ಕೆ ನಾವೆಲ್ಲ ರೀತಿಯೂ ಬೆಂಬಲ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ನಾಲ್ಕು ಮಾತುಗಳನ್ನು ನಮಗೆ ಸಹ ಇದೆ ಇಲ್ಲಿ.